थैंक यू कृष्णा तुम्हेला इनफॉरमेशन गे। रामनगर जिलेयाद्यंत भारी मळे सुरिता इरुवुदरिंद रामनगर चन्नपट्टण कनकपुरद शालेगळिगे रजेयन्न घोषणे माडलागिदे। इन्नु भारी मळेगे चन्नपट्टणद शेरु होटेल सर्कल जलावृतवागिद्दु पेटे चेरी रस्ते संपूर्णवागि जलावृतवागिदे। अल्लदे रामनगरद विजयनगर बडावणे कूड संपूर्णवागि नीरल्लि मुळुगि होगिदे। बेंगलूरु मैसूरु चतुष्पथ रस्ते जलावृतवागिदे। बेंगलूरु मैसूरु संपर्क कल्पिसो रस्ते भारी मळेयिंद रस्ते संपूर्णवागि मुळुगि होगिरुवंतद्दु। सो वाहन ओडाडोके आगदेरष्ट्र मट्टिगे इदीग रस्ते संपूर्णवागि हाळागिदे। मत्ते रस्तेयल्ले नीरु निंतिरोदरिंदागि ಅಲ್ಲಿ ವಾಹನ ಸವಾರರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ। ಸದ್ಯದ ಪರಿಸ್ಥಿತಿ ಹೇಗಿದೆ ಅದನ್ನ ನಾವು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ। ಬೆಂಗಳೂರು ಮೈಸೂರು ಚತುಷ್ಪಥ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು। ಬೆಂಗಳೂರು ಮೈಸೂರು ಸಂಪರ್ಕ ಕಲ್ಪಿಸೋ ರಸ್ತೆ ಭಾರಿ ಮಳೆಯಿಂದಾಗಿ ಸಂಪೂರ್ಣ ಮುಳುಗಡೆಯಾಗಿದೆ। ಈ ಕುರಿತಂತೆ ನಮ್ಮ ಪ್ರತಿನಿಧಿ ಕೃಷ್ಣ ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ। ರಾಮನಗರದಲ್ಲಿ ಸುರಿದಿರತಕ್ಕಂತಹ ಮಳೆಯಿಂದಾಗಿ ಅಕ್ಷರಶಃ ಪಟ್ಟಣ ನಲುಗಿ ಹೋಗಿರುವಂತದ್ದು। ಇದೀಗ ನಾವು ರಾಮನಗರ ಮುಖ್ಯ ರಸ್ತೆ ಅಂದ್ರೆ ಬೆಂಗಳೂರು ಮತ್ತೆ ಮೈಸೂರು ಚತುಷ್ಪದ ರಸ್ತೆ ಏನಿದೆ ನೂತನವಾಗಿ ನಿರ್ಮಾಣ ಆಗ್ತಾ ಇದೆ ಆ ಒಂದು ರಸ್ತೆಯಲ್ಲಿ ಇದ್ದೀವಿ। ಈಗಾಗಲೇ ನಾವು ನೋಡಬಹುದಾಗಿದೆ ಎಷ್ಟು ಪ್ರಮಾಣದಲ್ಲಿ ನೀರು ನಿಂತಿದೆ ಅನ್ನುವಂಥದ್ದು। ಅಂದರೆ ಕಳೆದ ಮೂರ್ನಾಲ್ಕು ದಿನಗಳಿಂದನೂ ಕೂಡ ಜಿಲ್ಲೆಗಳ ಈ ಒಂದು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಾ ಇದೆ। ಮಳೆ ಆಗಿರುವಂಥ ಕಾರಣಕ್ಕೋಸ್ಕರವಾಗಿ ಇದೀಗ ನೂತನವಾಗಿ ನಿರ್ಮಾಣವಾಗ್ತಿರುವಂತಹ ಚತುಷ್ಪದ ರಸ್ತೆ ಏನಿದೆ ಈ ಒಂದು ರಸ್ತೆಯಲ್ಲಿ ಇದೀಗ ದೊಡ್ಡ ಮಟ್ಟದಲ್ಲಿ ನೀರು ನಿಂತಿರುವಂಥದ್ದು। ಅಂದರೆ ಇದು ಬೆಂಗಳೂರು ಮತ್ತು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಈ ನೂತನವಾಗಿ ನಿರ್ಮಾಣವಾಗ್ತಿರುವಂಥ ಈ ಒಂದು ರಸ್ತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರೇ ಖುದ್ದು ಉದ್ಘಾಟನೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅಂತಲೂ ಹೇಳ್ಬೋದು। ಯಾಕಂದರೆ ಈಗ ಚುನಾವಣೆ ಇರುವಂಥ ಕಾರಣಕ್ಕೋಸ್ಕರವಾಗಿ ಈ ಭಾಗದಲ್ಲಿ ಮತಗಳನ್ನು ಕ್ರೋಢೀಕರಣ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಮುಖಾಂತರವಾಗಿ ಕಾರ್ಯಕ್ರಮ ಅಂದರೆ ದೊಡ್ಡ ಮಟ್ಟದ ರಸ್ತೆಯನ್ನು ಉದ್ಘಾಟನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ। ಆದರೆ ಈಗ ನೂತನವಾಗಿ ನಿರ್ಮಾಣವಾಗ್ತಿರತಕ್ಕಂಥ ಈ ಒಂದು ರಸ್ತೆಯಲ್ಲಿ ಇದೀಗ ನೀರು ನಿಂತಿದೆ। ಅಂದರೆ ಸುತ್ತಮುತ್ತಲಿನ ಏನು ಹೊಳೆ ಮತ್ತು ಕೆರೆಯಿಂದಾಗಿ ನೀರು ಇಲ್ಲಿ ಹರಿದು ಬಂದಿರುವಂಥದ್ದು ಎಲ್ಲೋ ಒಂದು ಕಡೆ ಈ ಒಂದು ದೊಡ್ಡ ಮಟ್ಟದಲ್ಲಿ ನೀರು ನಿಂತಿರುವಂಥ ಕಾರಣ ಏನು ಅಂತ ಅಂದರೆ ಈಗಾಗಲೇ ಈ ಒಂದು ರಸ್ತೆ ಏನಿದೆ ಈ ಒಂದು ರಸ್ತೆ ಅಂಡರ್ ಪಾಸನ್ನು ಮಾಡೋದಕ್ಕೆ ಸುಮಾರು 8 ಅಡಿ ಆಳದಷ್ಟು ಬಗ್ದಿರುವಂಥದ್ದು। ಅದೇ ಒಂದು ಕಾರಣಕ್ಕೋಸ್ಕರವಾಗಿ ಸುತ್ತಮುತ್ತಲಿರತಕ್ಕಂತಹ ಕೆರೆ ಮತ್ತು ಹೊಳೆಯಿಂದಾಗಿ ಇದೀಗ ನೀರು ಇಲ್ಲಿ ಹರಿದು ಬಂದಿರುವಂಥದ್ದು ನೀರು ಹರಿದು ಬಂದಿರುವಂಥ ಕಾರಣಕ್ಕೋಸ್ಕರವಾಗಿ ದೊಡ್ಡ ಮಟ್ಟದಲ್ಲಿ ನೀರು ನಿಂತಿದೆ। ಮತ್ತು ಈಗಾಗಲೇ ನಿನ್ನೆ ನೀರು ನಿಂತಿರುವಂಥ ಕಾರಣಕ್ಕೋಸ್ಕರವಾಗಿ ಇಲ್ಲಿರ್ತಕ್ಕಂಥ ವಾಹನಗಳು ಅಂದರೆ ಏನು ಬಸ್ಗಳಾಗಿರ್ಬೋದು ಕಾರುಗಳು ಎಲ್ಲವೂ ಕೂಡ ಜಖಮಾಗಿದ್ವು। ಇದೀಗ ಸ್ವಲ್ಪ ಪ್ರಮಾಣದಲ್ಲಿ ನೀರು ತೆರವು ನೀರು ಹೊರಗೆ ಹೋಗಿರುವಂಥ ಕಾರಣಕ್ಕೋಸ್ಕರವಾಗಿ ಇದೀಗ ವಾಹನಗಳು ಜಖಮಾಗಿರ್ತಕ್ಕಂಥ ವಾಹನಗಳು ಇದೀಗ ಹೊರಗಡೆ ಬಂದಿರುವಂಥ ನಾವು ಕಾಣ್ಬೋದಾಗಿದೆ। ಇದೀಗ ಇದೇ ಒಂದು ಸ್ಥಳಕ್ಕೆ ಇನ್ನೇನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಭೇಟಿಯನ್ನು ಕೊಡ್ತಾ ಇದ್ದಾರೆ। ಈಗಾಗಲೇ ಮುಖ್ಯಮಂತ್ರಿಗಳು ರಾಮನಗರ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿರುವಂಥದ್ದು ಎಲ್ಲೆಲ್ಲಿ ಮಳೆ ಆಗಿದೆ ಆ ಒಂದು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಏನು ಪ್ರವಾಹ ಪರಿಹಾರ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಸಭೆಯನ್ನು ಕೂಡ ಮಾಡಲಿದ್ದಾರೆ। ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಇದೇ ಒಂದು ಜಾಗಕ್ಕೆ ಮುಖ್ಯಮಂತ್ರಿಗಳು ಭೇಟಿಯನ್ನು ಕೊಟ್ಟು ಇಲ್ಲೇನು ಕಾಮಗಾರಿಯಿಂದ ಎಡವಟ್ಟಾಗಿದೆ ಮತ್ತು ಯಾಕಿಷ್ಟು ದೊಡ್ಡ ಮಟ್ಟದಲ್ಲಿ ನೀರು ನಿಂತಿದೆ ಮತ್ತು ಈ ಒಂದು ನೀರು ನಿಂತಿರುವಂಥ ಕಾರಣಕ್ಕೋಸ್ಕರವಾಗಿ ಇಷ್ಟೆಲ್ಲ ಎಡವಟ್ಟಾಗಿದೆ ಅನಾಹುತ ಆಗಿದೆ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳೇ ಖುದ್ದು ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು। ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆಗೆ ಕೃಷ್ಣ ಜಿವಿ ನ್ಯೂಸ್ 18 ಕನ್ನಡ ರಾಮನಗರ। ರಾಮನಗರದಲ್ಲಿ ಭಾರಿ ಮಳೆ ಸಾಕಷ್ಟು ಅವಾಂತರ